ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಯೋಗಾಪುರದಲ್ಲಿ ಯುವಕನೋರ್ವನ ಸಾವು. ವಿಜಯಪುರದಲ್ಲಿರುವ ಯೋಗಾಪುರ ಕಾಲೋನಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಯುವಕನೋರ್ವ ಸಾವನ್ನಪ್ಪಿರುವ ಘಟನೆಯೊಂದು ನಡೆದಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ವಿಜಯಪುರ ನಗರದ ಯೋಗಾಪುರ ಕಾಲೋನಿಯ ಮನೆಯೊಂದರಲ್ಲಿ ದುರ್ಘಟನೆ ಸಂಭವಿಸಿದ್ದು, ಈ ಘಟನೆಯ ಕುರಿತು ನಿಖರ ಮಾಹಿತಿಯನ್ನು ತಿಳಿದು ಬಂದಿಲ್ಲ. ಆದರೆ ಯುವಕ ಸಾವನ್ನಪ್ಪಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದಕ್ಕೆ ಇಲ್ಲ ಅಥವಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಸುಮಾರು 28 ವರ್ಷದ ಯುವಕ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದು ಪೊಲೀಸರು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಘಟನೆಯ ಕುರಿತು ಮೃತನ ಸಂಬಂಧಿಗೂ ನಿಖರ ಮಾಹಿತಿ ತಿಳಿದಿಲ್ಲ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಅಲ್ಲ, ನಮಗೆ ಏನು ತಿಳಿತಾನೆ ಇಲ್ಲಿ ನೋಡಿ, ಅದಕ್ಕೂ ಅವ ಏನು ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ. ಅವರು ನಮ್ಮ ಅಕ್ಕಾರವ್ರು, ನಮ್ಮ ಕಾಕನ ಮಗಳು, ಆಮೇಲೆ ನಮ್ಮ ಮಾಸ್ತರ್ ಏನದಲ್ಲ, ನಮ್ಮ ಮಾವ ಆಗಬೇಕು. ಇದು ನನಗಿರ್ತಾರೆ, ಏನೂ ಗೊತ್ತೇ ಇಲ್ಲ. ಸುಳ್ಳಕ್ಕೆ ಅಲ್ಲಿ ಒಣಗಳು ಡೆತ್ ಆಗಿದ್ರೆ ಅಲ್ಲಿ ಹೋಗಿದ್ದೀವಿ ನಾವು, ಹೋಗಿ ಬರೋದ್ರೆ ಇದು ದುರಂತ ಆಗಿದೆ. ಅವ್ರ ಹೆಸರೇನ್ರಿ? ನವೀನ ಸರ್ನಮಿನಸ್ ಗೊತ್ತಿಲ್ಲ. ಹಾಂ, ನವೀನ್ ಶ್ರೀಕಾಂತ್ ಸಿಂಗೆ. ಸಿಂಗೆ ಸಿಂಧೆ ಸಿಂಧೆ ಏನು ಸಿಂಗೆ ಯಾರೋ ಒಂದು ಐತೆ. ಅವ್ರು ಏನಾಗ್ಬೇಕ್ರಿ? ನೀವು ನಮ್ಗೆ ಹಳೆ ಆಗ್ಬೇಕ್ರಿ, ನಮ್ಮ ನಿಮ್ಮ ಹಳೆ ಆಗ್ಬೇಕ್ರಿ. ಅದು ಏನಾಗಿತ್ತು, ಅದು ಏನಾಗಿದ್ದ ಗೊತ್ತಾಗಿಲ್ಲ ನಮ್ಗೆ. ಅಂತ ಅಂತ ಹುಡುಗನು ಅಲ್ಲದು ಹೇಳ್ಬೇಕಂದ. ಆದ್ರೆ ನಿಮ್ಗೆ ಯಾರು ಹೇಳಿದ್ರಿ ಇದು ಘಟನೆ ಬಗ್ಗೆ? ಈ ಘಟನೆ ಬಗ್ಗೆ ಯಾರು ಹೇಳಿದ್ರಿ? ನಿಮ್ಮ ಘಟನೆ ಆಗಿದ್ದು ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಒಂದು ಮೂರುವರೆ ತಾಸಿನ ಗೊತ್ತಾಯ್ತು. ನಾವು ಬರ್ಬೇಕಾದ್ರೆ ಲೇಟ್ ಆಗ್ತಿದ್ರೆ ಅಷ್ಟೇ. ಆಮೇಲೆ ನಮ್ಮ ಕಾಕರು ಬಂದಿದ್ರು, ಅವ್ರಿಗೇನು ಗೊತ್ತಾಗಿಲ್ಲ. ನಾವು ಆ ಕಡೆ ಬೇರೆ ಕಡೆ ಇದ್ದೀವಿ, ನಮ್ಗೆ ಫೋನ್ ಹಚ್ಚ ನಾವು ಬಂದಿವೆ. ಏನು ಮಾಡ್ತಿದ್ರು ಅವರು? ಹುಡುಗ ಕಲಿತಿದ್ದಾರೆ, ಸಾಲಿ ಕಲಿತಿಲ್ಲ. ಅವ್ರ ವಯಸ್ಸು ಎಷ್ಟು ಅದಾವ್ರಿ? ವಯಸ್ಸು ಭಾಳ ಅಂದ್ರೆ 26-28 ಅಥವಾ 30 ಒಳಗೆ ಇರ್ಬೋದು. 28-30. ಇದು ಘಟನೆ ಆಗ್ಬೇಕಾದ್ರೆ ಕಾರಣ ಏನು ಅದಾವ ರೀ? ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾ ಹಂಗ ಹೇಳಿದೆ. ತಮ್ಮ ಹೆಸರು ಹೇಳ್ರಿ? ಬಸವರಾಜ್ ಪರಸಪ್ಪ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್. ಸದಾ ನಿಮ್ಮೊಂದಿಗೆ.